ನಾಳೆ ಅಂದರೆ ಮಂಗಳವಾರ 26 ಸೆಪ್ಟೆಂಬರ್ 2023 ರಂದು ವಿವಿಧ ಸಂಘಟನೆಗಳು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಅಂತೇಳಿ ಒಂದು ಇದರ ಅಡಿಯಲ್ಲಿ ಬೆಂಗಳೂರು ನಗರವನ್ನು ಈ ಕಾವೇರಿ ಜಲಾಶಯದ ಒಂದು ವಿಷಯದ ಸಂಬಂಧದಲ್ಲಿ ಬೆಳಗ್ಗೆ 6 ರಿಂದ ಸಂಜೆ 6 ತನಕ ಬೆಂಗಳೂರು ಬಂದ್ ಮಾಡೋದಾಗಿ ಕರೆ ನೀಡಿದ್ದಾರೆ. ಜೊತೆಗೆ ಬೆಂಗಳೂರು ನಗರದ ಪುರಭವನದಿಂದ ಮೈಸೂರು ಬ್ಯಾಂಕಿನವರೆಗೆ ಬಂದು ನಂತರ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡಲಿಕ್ಕೆ ಕೂಡ ಒಂದು ಅಪ್ಲಿಕೇಶನನ್ನು ಪೊಲೀಸರು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಅಥವಾ ಪ್ರೊಸೆಷನ್ಗಳನ್ನು ತೆಗೆಯಬಾರದು ಅಂತಕ್ಕಂಥ ಒಂದು ನಿರ್ಬಂಧ ಇದೆ. ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಕೂಡ ಯಾವುದೇ ರೀತಿಯ ಬಂದ್ಗೆ ಅವಕಾಶವನ್ನು ಕೊಡಲಿಲ್ಲ. ಬಂದ್ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಅಂಥೇಳಿ, ಮತ್ತು ಒಂದು ವೇಳೆ ಬಂದನ್ನು ಮಾಡಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದರೆ, ಯಾವುದಾದ್ರೂ ಆಸ್ತಿಪಾಸ್ತಿಗೆ ನಷ್ಟ ಉಂಟಾದರೆ ಅದನ್ನು ಈ ರೀತಿ ಬಂದ್ ಮಾಡಿದಂತಹ ವ್ಯಕ್ತಿಗಳಿಂದ ಅಥವಾ ಸಂಘಟನೆಗಳಿಂದ ಅದನ್ನು ಪೂರೈಸಬೇಕು ಅಂತಕ್ಕಂಥ ನಿರ್ದೇಶನಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಇವತ್ತು ಹೈಕೋರ್ಟ್ನಲ್ಲಿ ಕೂಡ ಇದೇ ವಿಷಯದ ಬಗ್ಗೆ ಕೆಲವು ವ್ಯಕ್ತಿಗಳು ಎಐಲ್ ಕೂಡ ಹೋಗಿದ್ದರು. ಅದು ಕೂಡ ಮೊನ್ನೆ ಉಚ್ಚ ನ್ಯಾಯಾಲಯ ಅವುಗಳನ್ನು ತೀರ್ಮಾನ ಮಾಡಿರುತ್ತದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬಂದ್ಗೆ ಅವಕಾಶವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ಅನುಮತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಮೆರವಣಿಗೆಯನ್ನು ಕೂಡ ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯ ಒಂದು ಎಂಡೋರ್ಸ್ಮೆಂಟನ್ನು ಈಗಾಗಲೇ ಈ ಸಂಘಟಕರಿಗೆ ನೀಡಲಾಗಿದೆ. ಜೊತೆಗೆ ಬೆಂಗಳೂರು ನಗರದಲ್ಲಿ ನಾಳೆ ಒಂದು ಬಂದ್ನ ಹಿನ್ನೆಲೆಯಲ್ಲಿ, ಬಂದ್ ಕರೆಯ ಹಿನ್ನೆಲೆಯಲ್ಲಿ ವ್ಯಾಪಕವಾದಂತಹ ಪೊಲೀಸ್ ಸುರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ KSRP ಮತ್ತು CR ತುಕಡಿಗಳು, ಜೊತೆಗೆ ಸಿವಿಲ್ ಸಿಬ್ಬಂದಿಗಳು, ಅಧಿಕಾರಿಗಳು, ಅದರ ಜೊತೆಗೆ ಹೊಯ್ಸಳ ಪೆಟ್ರೋಲ್ ವೆಹಿಕಲ್ಸ್ಗಳು ಮತ್ತು ಅಡಿಷನಲ್ ಫೋರ್ಸ್ ಬೇರೆ ಕಡೆಯಿಂದ ಬಂದಿರತಕ್ಕಂಥದ್ದು, ಹೋಮ್ಗಾರ್ಡ್ ಸಿಬ್ಬಂದಿಗಳು, ಹೀಗೆ ವ್ಯಾಪಕವಾದಂತಹ ಒಂದು ಸುರಕ್ಷಣಾ ಕ್ರಮಗಳನ್ನು ನಾಳೆ ಕೈಗೊಳ್ಳಲಾಗಿದೆ. ಜೊತೆಗೆ ನಾಳೆ ಈ ಬಂದ ಸಮಯದಲ್ಲಿ ಒತ್ತಾಯಪೂರ್ವಕವಾಗಿ ಯಾರೂ ಕೂಡ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ವಾಲಂಟರಿಯಾಗಿ ಅವರ ವಾಹನಗಳನ್ನು ಇದು ಮಾಡೋದನ್ನು ನಿಲ್ಲಿಸಿದ್ರೆ ಅಥವಾ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಕ್ಲೋಸ್ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಯಾರಾದರೂ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದರೆ ಪೊಲೀಸರು ಅವರ ಮೇಲೆ ತೀವ್ರ ಕ್ರಮವನ್ನು ಕೈಗೊಳ್ತಾರೆ, ಕಾನೂನು ಕ್ರಮಗಳನ್ನು, ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಜೊತೆಗೆ ಬೆಂಗಳೂರು ನಗರದಾದ್ಯಂತ ಸ್ಮೂತ್ ಫ್ಲೋ ಆಫ್ ಟ್ರಾಫಿಕ್ ದೃಷ್ಟಿಯಿಂದ ಕೂಡ ಸಂಪೂರ್ಣವಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಎಲ್ಲ ಕಡೆಗಳಲ್ಲಿ ಕೂಡ ನಾವು ಸಿಬ್ಬಂದಿಗಳನ್ನು ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. ಇದರ ಜೊತೆಗೆ ನಮ್ಮ ಸಿವಿಲ್ ಅಧಿಕಾರಿಗಳು ಅಲ್ಲದೇ ಹೊರಗಡೆ CID ಮತ್ತು ISTಯಿಂದ ಕೂಡ ನಾವು ಅಧಿಕಾರಿ ಸಿಬ್ಬಂದಿಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮಲ್ಲಿ ಈಗಾಗಲೇ ಈ ಗಣೇಶ ಉತ್ಸವದ ಪ್ರಯುಕ್ತ ಒಂದು RAF ಕಂಪನಿ ಕೂಡ ನಮ್ಮಲ್ಲಿ ಇತ್ತು. ಈಗ ಇನ್ನೊಂದು ಅಡಿಷನಲ್ RAF ಕಂಪನಿಯನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದು ಕೂಡ ಇವತ್ತು ರಾತ್ರಿ ಅಷ್ಟೊತ್ತಿಗೆ ನಮಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಬಂದ ಹಿನ್ನೆಲೆಯಲ್ಲಿ ವ್ಯಾಪಕವಾದಂಥ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಮಾಡಲಾಗಿದೆ. ಜೊತೆಗೆ ಬೆಂಗಳೂರು ನಗರದಾದ್ಯಂತ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿಯವರೆಗೆ 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿರ್ತದೆ. ಅಂದರೆ ಮೋರ್ ದ್ಯಾನ್ 5% ಯಾವುದೇ ರೀತಿಯಾದಂಥ ರಸ್ತೆಗಳಲ್ಲಿ ಓಡಾಡ್ತಕ್ಕಂಥದ್ದು ಮತ್ತು ಇದು ಆಗಕೂಡದು ಅಂತಕ್ಕಂಥ ಒಂದು ನಿಷೇಧಾಜ್ಞೆಯನ್ನು ಕೂಡ ನಾವು ಜಾರಿ ಮಾಡಿದ್ದೇವೆ. ಇಷ್ಟು ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಮತ್ತು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತಕ್ಕಂಥದ್ದು, ಏನಾದರೂ ಅವರಿಗೆ ಸಮಸ್ಯೆಗಳು ಅಥವಾ ತೊಂದರೆಗಳು, ಡಿಸ್ಟ್ರೆಸ್ ಉಂಟಾದಲ್ಲಿ 112ಗೆ ಕರೆ ಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ತ್ವರಿತವಾಗಿ ಅವರಿಗೆ ಸ್ಪಂದಿಸ್ತಾರೆ.